हाय फ्रेंड्स, ना निम्म रवि। नानी तोरिस्तिरो वीडियो बंदु गदग जिले यलवती ग्रामद बग्गे तिळिदुकोळ्ळोण। अदक्कू मुंचे नीवु नम्म चानल्गे होसवरागिद्रे दयविट्टु सब्स्क्राइब आगि पक्कदल्लि काणिस्ता इरो बेल ऐकान अन्नु क्लिक् माडि बन्नि। हागाद्रे वीडियोवन्नु शुरु माडोण। ई ग्रामवु ओंदु ऐतिहासिक ग्रामवागिद्दु 12ने शतमानद पूर्वदल्लि इदु मृदुपुर एंब ओंदु अग्रहारवागित्तु। इदु सुमारु 2000 विद्यार्थिगळिगे वेद अध्ययनद महागुरुकुलवागित्तु। सुमारु 400-500 जन वेदशास्त्रद गुरुबोधकरु नेलेसिद पवित्र पुण्यभूमि ई ग्रामवागित्तु एन्नुवुदु श्री क्षेत्रदल्लि इरुव शासनगळिंद तिळिदु बंदिदे। गवर्नमेंट आफ् बॉम्बे गेजेटेड आफ् बॉम्बे स्टेट धारवाड डिस्ट्रिक्ट वॉल्यूम ओरिजिनल गेजेटेड आफ् दि बॉम्बे प्रेसिडेंसी रिलेंटिंग टू डब्ल्यू आर 1956 ಈ ವಿಷಯ ಪ್ರಸ್ತಾಪಿಸಲಾಗಿದೆ। 1846 ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಎಳವತ್ತಿ ಮತ್ತು ಪಕ್ಕದ ಹೊಳ್ಳಾಪುರ ಗ್ರಾಮವನ್ನು ಸಾಂಗ್ಲಿ ಮಹಾರಾಜರಿಗೆ ಇನಾಮಾಗಿ ನೀಡಲಾಯಿತು। ಸ್ವತಂತ್ರ ಸಿಗುವವರೆಗೂ ಇವು ಸಾಂಗ್ಲಿ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದ್ದವು। ಸಾಂಗ್ಲಿ ಸಂಸ್ಥಾನದ ಆಡಳಿತ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ಕೊಡುತ್ತಿದ್ದರು ಮತ್ತು ಆಡಳಿತ ಸುಧಾರಣೆಗಳನ್ನು ಪರಿಶೀಲಿಸುತ್ತಿದ್ದರು। ಸಾಂಗ್ಲಿ ಸಂಸ್ಥಾನದ ಅಪ್ಪ ಸಾಹೇಬ್ ಎಂಬುವವರು ಪ್ರತಿ ವರ್ಷ ಇಲ್ಲಿಗೆ ಬರುತ್ತಿದ್ದರೆಂದು ಗುರು ಹಿರಿಯರಿಂದ ತಿಳಿದು ಬರುತ್ತದೆ। ನಂತರದ ದಿನಗಳಲ್ಲಿ ಮೃದುಪುರವಾಗಿದ್ದ ಎಳವತ್ತಿಯು ಶಿರಹಟ್ಟಿಯ ಕಾನ್ಗೌಡ ದೇಸಾಯಿ ಇವರ ಆಳ್ವಿಕೆಗೆ ಒಳಪಟ್ಟಿತ್ತು। ವಿಪರೀತ ಬರಗಾಲದಿಂದ ಕಂದಾಯವನ್ನು ಕಟ್ಟಲಾಗದೆ ಈ ಗ್ರಾಮವನ್ನು ಒತ್ತೆ ಹಾಕಲಾಯಿತು। ಅಂದಿನಿಂದ ಈ ಗ್ರಾಮಕ್ಕೆ ಎಳವತ್ತಿ ಎಂಬ ಹೆಸರು ಬಂದಿತು ಎಂದು ಗ್ರಾಮದ ಗುರು ಹಿರಿಯರು ಹೇಳುತ್ತಾರೆ। ಮುಂಚಿನ ಸರ್ಕಾರವು ಈ ವಿಷಯವನ್ನು ಗೆಜೆಟ್ನಲ್ಲಿ ಸೇರಿಸಿದೆ ಹಾಗೂ ಗ್ರಾಮದಲ್ಲಿರುವ ಐತಿಹಾಸಿಕ ಕುರುಹು ಆದ ಬೃಹತ್ತಾಕಾರದ ಕಲ್ಲಿನಿಂದ ನಿರ್ಮಿಸಿದ ಕೋಟೆ ನೋಡುಗರಿಗೆ ಇತಿಹಾಸವನ್ನು ತಂದುಕೊಡುತ್ತದೆ। ಇನ್ನೊಂದು ಮಹತ್ತರವಾದ ವಿಷಯ ಏನೆಂದರೆ ಈ ಕೋಟೆಯನ್ನು ಪೇಶ್ವರ ಕಾಲದಲ್ಲಿ ನಿರ್ಮಿಸಿದ್ದಾರೆ ಎಂಬುದಾಗಿದೆ ಹಾಗೂ ಈ ಕೋಟೆಯೊಳಗೆ ಬಾವಿ ಇದೆ ಎಂದು ಪ್ರತೀತಿ ಇದೆ। ಅಲ್ಲದೆ ಇಲ್ಲಿಯ ಶಿವಗುಂಡೇಲಿಂಗೇಶ್ವರ ದೇವಾಲಯವು ಬದಾಮಿಯ ಚಾಲುಕ್ಯರ ಹೊಯ್ಸಳರ ಹಾಗೂ ಚೇಳರ ಆಡಳಿತದ ಕಾಲದಲ್ಲಿ ಜಾಗೃತ ಸ್ಥಳವೆಂದು ಪ್ರಸಿದ್ಧಿ ಪಡೆದಿತ್ತು ಎಂಬುದು ವಿಶೇಷವಾಗಿದೆ ಮತ್ತು ಇದು ಗೆಜೆಟ್ನಲ್ಲಿ ಸಹ ಮುದ್ರಿತಗೊಂಡಿದೆ। ಶ್ರೀ ಗುಂಡೇಲಿಂಗೇಶ್ವರ ದೇವಾಲಯಕ್ಕೆ ಬಹುದೂರದಿಂದ ಹೆಚ್ಚಾಗಿ ಹಾವಿನ ವಿಷಬಾಧೆಯಿಂದ ನರಳುವ ಭಕ್ತರು ಬರುತ್ತಾರೆ। ಶ್ರೀ ಗುಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇರುವ ಮಹತ್ವದ ಹೆಬ್ಬಾಗಿಲಿಗೆ ಒಂದು ಐತಿಹಾಸಿಕ ಮಹತ್ವವಿದೆ। ಇದರ ಚರಿತ್ರೆಯನ್ನು ಕನ್ನಡ ನಾಡಿನ ಮಹಾದೇವತಾ ಪುತ್ರರಾದ ಕಳಸದ ಶ್ರೀ ಗುರು ಗೋವಿಂದ ಭಟ್ಟರ ಶಿಷ್ಯರಾದ ಶಿಶುವಿನ ಹಾಳದ ಶ್ರೀ ಶರೀಪ ಶಿವಯೋಗಿಗಳು ತಮ್ಮ ತತ್ವ ಪದಗಳಲ್ಲಿ ನಾಡಿನ ಜನರಿಗೆ ತಿಳಿಸಿದ್ದಾರೆ। ಒಂದೊಮ್ಮೆ ಶರೀಪ ಶಿವಯೋಗಿಗಳು ನವಲಗುಂದದ ಶ್ರೀ ನಾಗಲಿಂಗ ಮಹಾಸ್ವಾಮಿಯನ್ನು ಭೇಟಿಯಾಗಲು ಪ್ರಯಾಣ ಬೆಳೆಸಿದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಎಳವತ್ತಿಗೆ ಬಂದರು। ಹಾಗೆ ಸಾಗುವಾಗ ಶ್ರೀ ಗುಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿ ಅಂತರ್ವಾಣಿಯಾಯಿತು। ದೇವಾಲಯದ ಹತ್ತಿರ ಬರುತ್ತಿದ್ದಂತೆ ಶಿವನು ಸರ್ಪ ರೂಪದಲ್ಲಿ ಶರೀಪರಿಗೆ ದರ್ಶನ ನೀಡಿದನು। ಅದೇ ಸ್ಥಳದಲ್ಲಿ ಅಂದರೆ ಆ ಜಾಗೆಯಲ್ಲಿ ಹೆಬ್ಬಾಗಿಲು ಸ್ಥಾಪಿಸಲಾಯಿತು ಎಂದು ಪ್ರತೀತಿ ಇದೆ ಮತ್ತು ಶರೀಪ ಶಿವಯೋಗಿಗಳು ಗುಂಡೇಲಿಂಗೇಶ್ವರನನ್ನು ತಮ್ಮ ಪದಗಳಲ್ಲಿ ಹಾಡಿ ಹರಿಸಿದ್ದಾರೆ। ಇನ್ನು ಜಾತ್ರೆಯ ಸಮಯದಲ್ಲಿ ಶಿವಗುಂಡೇಲಿಂಗೇಶ್ವರನಿಗೆ ಅಕ್ಕಿ ಮತ್ತು ಬೇಳೆ ಪೂಜೆ ಕಟ್ಟುವುದು ಮಹತ್ವದ್ದಾಗಿದೆ। ಶಿವನ ಮೂರ್ತಿಯ ಮೇಲೆ ಒಂದು ಸಲಕರಣೆಯಿಂದ 4 ದೊಡ್ಡ ಮತ್ತು 4 ಸಣ್ಣ ಗಾತ್ರದ ಅಷ್ಟವೈಲಾಕೃತಿಯಿಂದ ನಿರ್ಮಿತವಾದ ಕಟ್ಟಿಗೆಯ ಪರಡಿಯಲ್ಲಿ ಕಟ್ಟುವ ಪೂಜೆಯ ವಿಶೇಷತೆಯನ್ನು ಹೊಂದಿದೆ ಮತ್ತು ಇದು ನೋಡುಗರಿಗೆ ಆಶ್ಚರ್ಯವೆನಿಸದೇ ಇರಲಾರದು। ಅಕ್ಕಿ ಬೇಳೆಯ ಪೂಜೆಯು ಶಿವನ ರೂಪದ ಸಂಕೇತವಾಗಿದೆ। ಈ ಸುಂದರವಾದ ಮಂಟಪವು ಸುತ್ತು ಹಾಕುವ ಹಾಗೆ ಪ್ರದರ್ಶಿತಗೊಂಡಿದೆ, ಅಂದರೆ ಇದರ ಅರ್ಥವು ನಾಡಿನ ಜನತೆಗೆ ಅನ್ನದ ಕೊರತೆ ಬಾರದ ಹಾಗೆ ಶಿವನು ನೋಡಿಕೊಳ್ಳಲಿ ಎಂದು ಪ್ರಾರ್ಥಿಸಿಕೊಳ್ಳುವುದೇ। ಗ್ರಾಮದ ಐತಿಹಾಸಿಕ ಕುರುಹು ಆದ ಇನ್ನೊಂದು ರಾಮಲಿಂಗ ಎಂಬ ಪುರಾತನ ಲಿಂಗ ಈ ಗ್ರಾಮದಲ್ಲಿದ್ದು ಇದನ್ನು ಶ್ರೀರಾಮಚಂದ್ರನೇ ಸ್ಥಾಪಿಸಿ ಪೂಜಿಸಿದ್ದಾನೆ ಎಂದು ಗ್ರಾಮಸ್ಥರ ನಂಬಿಕೆಯಾಗಿದೆ ಹಾಗೂ ಗೆಜೆಟ್ನಲ್ಲಿಯೂ ಸಹ ಮುದ್ರಿತಗೊಂಡಿದೆ। ಈ ದೇವಾಲಯದ ಪಕ್ಕದಲ್ಲಿ ಪುರಾತನ ಗೃಹ ಬಳಕೆಯ ವಸ್ತುಗಳು ಗ್ರಾಮಸ್ಥರಿಗೆ ಪತ್ತೆಯಾಗದ್ದನ್ನು
ಗ್ರಾಮದ ಗುರಿಹರಿಹರರು ತಿಳಿಯಲ್ಪಡಿಸುತ್ತಾರೆ. ಎಳವತ್ತೆಯಲ್ಲಿರುವ ದೇವಸ್ಥಾನಗಳು: ಗುಂಡೇಲಿಂಗೇಶ್ವರ ದೇವಸ್ಥಾನ, ಉಡುಚಮ್ಮದೇವಿ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ರೇಣುಕಾಚಾರ್ಯರ ಮಠ, ವೆಂಕಟೇಶ್ವರ ದೇವಸ್ಥಾನ, ಜೋಡಲಿಂಗೇಶ್ವರ ದೇವಸ್ಥಾನ, ಗೋಣಿ ಬಸವೇಶ್ವರ ದೇವಸ್ಥಾನ, ಮೇಲ್ಮಠ, ವೀರಭದ್ರೇಶ್ವರ ದೇವಸ್ಥಾನ, ಕೆಂಚಮ್ಮನ ದೇವಸ್ಥಾನ, ಮೈಲಾರ ಲಿಂಗೇಶ್ವರ ದೇವಸ್ಥಾನ, ಹನುಮಂತ ದೇವರ ದೇವಸ್ಥಾನ ಮತ್ತು ಮೂರು ಮಸೀದಿಗಳನ್ನು ಸಹ ಎಳವತ್ತಿ ಒಳಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.